ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಶಿವಮೊಗ್ಗದಲ್ಲಿ ಟ್ಯಾಂಕ್ ಮೊಹಲ್ಲಾ ಹೊನ್ನಾವರ ರೋಡ್ ಹತ್ರ ಇದ್ದೀವಿ. ಇಲ್ಲಿ ಒಂದು ಫೇಮಸ್ ಆದ ಹೋಟಲ್ಲು, ಸುಮಾರು 100 ವರ್ಷ ಹಳೆಯ ಹೋಟಲ್ಲು. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಲೆಕ್ಕ ಇಲ್ಲ, ಅವ್ರ ಅಂದಾಜ್ ಮೇಲೆ ಒಂದು 100 ವರ್ಷ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕಿಂತ ಹಳೇದು ಅಂತಲೂ ಸ್ವಲ್ಪ ಜನ ಹೇಳ್ತಾರೆ. ಸೊ ಒನ್ ಆಫ್ ದ ಓಲ್ಡೆಸ್ಟ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಶ್ರೀ ಮೀನಾಕ್ಷಿ ಭವನ ಅಂತ ರೆಸ್ಟೋರೆಂಟು. ಸೊ ಒಳಗೋಣ. ಸೊ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ, ಒಂದಷ್ಟು ಡಿಶಸ್ ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ, ಅದನ್ನೆಲ್ಲ ತರಿಸ್ಕೊಂಡು ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಓನರ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಸೌತ್ ಇಂಡಿಯಾದ ಒನ್ ಆಫ್ ದ ಫೇವ್ರೇಟ್ ಮಸಾಲಾ ಬ್ರ್ಯಾಂಡು, ನಮ್ಮ ಕರ್ನಾಟಕದ ಬ್ರ್ಯಾಂಡು. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಈಗ ಒಳಗೆ ಹೋಗ್ಬಿಡೋಣ ಬನ್ನಿ. ನಮ್ಮ ಜೊತೆ ರೆಸ್ಟೋರೆಂಟ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾಂ ಸರ್, ನಿಮ್ಮ ಹೆಸರು? ಸರ್ ಚಂದ್ರಶೇಖರ್ ಅಂತ. ಹಾಂ ಸರ್, ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ ಸರ್. ಇದ್ರ ಹಿಸ್ಟ್ರಿ ಯಾವಾಗ ಶುರು ಆಯಿತು, ಹೇಗೆ? ಸುಮಾರು 100 ವರ್ಷದ ಮೇಲೆ ಆಯಿತು, ಪರ್ಟಿಕ್ಯುಲರ್ ಡೇಟ್ ಗೊತ್ತಿಲ್ಲ. ನಮ್ಮ ತಂದೆ ಏಜು, ನಮ್ಮ ಅಣ್ಣನ ಏಜು, ಅವ್ರದ್ದೆಲ್ಲ ನೋಡಿ 200 ವರ್ಷದ ಮೇಲೆ ಆಯಿತು ಅಂತ. ಕರೆಕ್ಟಾಗಿ ಯಾವ ಇಸ್ವಿ ಅಂತ ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಓಕೆ. ನಿಮ್ಮ ತಂದೆಯವ್ರು ಶುರು ಮಾಡಿದ? ಹೌದೌದು, ಅವ್ರು ಸಣ್ಣಿದ್ದಾಗ ಅವಾಗೆಲ್ಲ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡೋರಲ್ಲ. ಹಾಂ, ಓಕೆ. ಆಮೇಲೆ ಇಲ್ಲಿ ಸರ್ ತುಂಬ ಜನ ಇಷ್ಟಪಟ್ಟು ತಿನ್ನೋದು ನಿಮ್ಮ ಆಮೇಲೆ ಸ್ಪೆಷಲ್ ಡಿಶಸ್ ಅಂದರೆ ಯಾವುದ್ಯಾವುದು? ಸ್ಪೆಷಲ್ ಅಂತೇನಿಲ್ಲ ಸರ್, ಎಲ್ಲರೂ ಮಾಡ್ದಂಗೆ ನಾವು ಮಾಡೋದು. ಇಡ್ಲಿ ವಡೆ, ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು. ಇಂಡಿಯನ್ ಬ್ರೇಕ್ಫಾಸ್ಟು ಚೆನ್ನಾಗಿ. ಆಮೇಲೆ ರೆಸ್ಟೋರೆಂಟ್ದು ಟೈಮಿಂಗ್ಸ್ ಎಲ್ಲ ಯಾವ ಥರ? ಬೆಳಿಗ್ಗೆ 7:30 ತೆಗೆದ್ರೆ ಸಾಯಂಕಾಲ 8:30 ಇರುತ್ತೆ. ಕಂಟಿನ್ಯೂಸ್ ರನ್ ಆಗಿರುತ್ತಾ? ಪ್ರತಿದಿನ ಇರ್ತೀರಾ? ರಜಾ ದಿನ ಅಂತ ಏನು ಮಾಡಿಲ್ಲ. ಓಕೆ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಸೊ ಬೆಂಗಳೂರಿಂದ ಬಂದಿದ್ವಿ, ತುಂಬ ಜನ ರೆಕಮೆಂಡ್ ಮಾಡಿದ್ರು ಜಾಗ ಟೇಸ್ಟ್ ಮಾಡಲೇಬೇಕು ಅಂತ. ಅದಕ್ಕಿಂತ ಮುಂಚೆ ಸ್ವಸ್ತಿಕ್ಸ್ ಮಸಾಲ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಬ್ರೇಕ್ಫಾಸ್ಟ್ ಆರ್ಡರ್ ಎಲ್ಲ ಬಂದಿದೆ, ಫೇಮಸ್ ಫಾಸ್ಟ್ ಸೆಲ್ಲಿಂಗ್ ಡಿಶಸ್ನ ತರಿಸಿದ್ದೀವಿ. ಏನೇನಿದೆ ಅಂದರೆ, ಮೊದಲನೇದು ಗರಿ ಗರಿಯಾದ ಮಸಾಲೆ ದೋಸೆ, ಅದು ಕೂಡ ಬೆಣ್ಣೆ ಮಸಾಲೆ. ಆಮೇಲೆ ಈ ಕಡೆ ಚೌ ಚೌ ಬಾತ್ ಇದೆ. ಆಮೇಲೆ ಪಡ್ಡು ಸಿಗುತ್ತೆ, ಪಡ್ಡು ತರಿಸಿದ್ದೀವಿ. ಇಲ್ಲಿ ದೊಡ್ಡ ಸೈಜು, ನಾರ್ಮಲಾಗಿ ಎಲ್ಲ ಕಡೆ ನಾವು ತಿಂದಿರೋದು ಪುಟ್ ಪುಟ್ಟ ಆಣಿ ಪಡ್ಡು, ಇಲ್ಲಿ ದೊಡ್ಡ ದೊಡ್ಡ ಪಡ್ಡು. ಅದಾದಮೇಲೆ ರವೆ ಇಡ್ಲಿ ತರಿಸಿದ್ದೀವಿ. ಆಮೇಲೆ ಮೊಸರು ಅವಲಕ್ಕಿ. ಸಿಂಪಲಾದ ಬ್ರೇಕ್ಫಾಸ್ಟು. ಫಸ್ಟು ಬಿಸಿ ಬಿಸಿ ಗರಿ ಗರಿ ಇರೋದು ದೋಸೆನ ತಿನ್ಬಿಡು. ಬೆಣ್ಣೆ ಮಸಾಲೆ ಟೆಕ್ಸ್ಚರ್ ಅದ್ಭುತವಾಗಿದೆ. ದೋಸೆ ಸೈಜು ದೊಡ್ಡದಾಗಿದೆ, ಮುಟ್ಟೋದಕ್ಕೆ ಗರಿ ಗರಿಯಾಗಿದೆ. ಆಹಾಹಾ, ಹುರಿತಾ ಇದ್ರೆ ಕರುಮ್ 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 ಅಂತ.
ಒಳಗಡೆ ಒಂದು ಸೈಡು ಕ್ರಿಸ್ಪಿ ಫ್ಲಫಿ ಸೂಪರ್, ಆಮೇಲೆ ಆಲೂಗಡ್ಡೆ ಪಲ್ಯ ಒಳಗಡೆ ಜಾಸ್ತಿನೇ ಇದೆ. ಅದರಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಅದನ್ನು ತೊಗೊಂಡು ಚಟ್ನಿ ಇದೆ ಮತ್ತು ಸಾಂಬಾರು ಇದೆ. ಫಸ್ಟ್ ಚಟ್ನಿ ತಿನ್ನೋಣ, ಕಾಯಿ ಚಟ್ನಿ. ಅದ್ಭುತವಾದ ದೋಸೆ. ಪ್ರತಿ ಬೈಟು ಸರಿ ಕಷ್ಟ ಇದ್ರೂ ಸೌಂಡು, ಅದು ಗರಿ ಗರಿ ಸೌಂಡು, ಕರುಮ್ 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 ಅಂತ ಸೂಪರ್. ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿದೆ, ಅದೇ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಗಮ ಜಾಸ್ತಿ ಬರುತ್ತೆ. ಆಮೇಲೆ ಮೇಯ್ನ್ ಬಂದು ಚಟ್ನಿ, ಕಾಯಿ ತರಿ ತರಿಯಾಗಿ ರುಬ್ಬಿರೋದು, ತೆಂಗಿನಕಾಯಿ ಫ್ರೆಶ್ನೆಸ್ ಫೀಲ್ ಮಾಡ್ಬೋದು. ಆಮೇಲೆ ಲೈಟಾಗಿ ಖಾರ ಹಸಿಮೆಣಸಿನ್ಕಾಯಿದು ತುಂಬಾ ಇಲ್ಲ, ಪರ್ಫೆಕ್ಟಾಗಿದೆ, ಪರ್ಫೆಕ್ಟಾಗಿ ಸಾಕತ್ತು ಇಷ್ಟ ಆಯಿತು. ಆಮೇಲೆ ದೋಸೆನಲ್ಲಿ ಬೆಣ್ಣೆ 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 ಫ್ಲೇವರು ಯಥೇಚ್ಛ ಬರುತ್ತೆ. ನೆಕ್ಸ್ಟು ಸಾಂಬಾರು ಜೊತೆ, ಸೊ ಆಲೂಗಡ್ಡೆ ಪಲ್ಯ ತೊಗೊಂಡು ದೋಸೆನ ಬಾಯಲ್ಲಿ ಇಟ್ಕೊಂಡ ಒಂದು ಎರಡು ಮೂರು ಸಲ ಕಚ್ಚಬೇಕು ಆ ಕ್ರಿಸ್ಪಿನೆಸ್ ಬರೋದಕ್ಕೆ. ಆಮೇಲೆ ಸ್ಪೂನಲ್ಲಿ ಸಾಂಬಾರು ತೊಗೊಂಡು ಆಹಾ, ಒಂದು ದೋಸೆ ತಿಂದರೆ ಹೊಟ್ಟೆ ಆರಾಮಾಗಿ ಫುಲ್ ಆಗ್ಬಿಡುತ್ತೆ, ಸೈಜ್ ದೊಡ್ಡದಾಗಿದೆ ದೋಸೆದು. ಈಗ ನೆಕ್ಸ್ಟ್ ಡಿಶ್ ಹೋಗೋಣ. ಬಿಸಿ ಬಿಸಿಯಾದ ಪಡ್ಡು, ಪಡ್ಡು ಲಾಸ್ಟ್ ಹೋಗೋಣ ಅಂದ್ಕೊಂಡೆ, ಬಟ್ ಅದು ಬಿಸಿ ಬಿಸಿಯಾಗಿ ಗರಿ ಗರಿ ಆಗಿದ್ದಾಗೆ ತಿನ್ಬಿಡ್ಬೇಕು. ಮತ್ತು ಸೈಜ್ ಇಷ್ಟ ಆಯಿತು, ಸಾಕಾಗಿ ದೊಡ್ಡದು, ಅದೊಳ್ಳೆ ಮಿನಿ ಇಡ್ಲಿ ಇದ್ದಂಗಿದೆ. ಇದು ಇದೆಯಲ್ಲ ಒಳ್ಳೆ ಕಪ್ ಕೇಕ್ ಥರ ಫುಲ್ಲು ಗರಿ ಗರಿ ಆಗಿದೆ, ಇಲ್ಲಿ ಫುಲ್ಲು ಮೆತ್ತ ಮೆತ್ತಗಿದೆ, ಸೂಪರ್. ಇದನ್ನು ಓಪನ್ ಮಾಡಿ, ಈ ಸಮೋಸ ಓಪನ್ ಮಾಡೋ ಥರ ಫೀಲ್ ಆಗ್ತಿದೆ. ಆಹಾಹಾ, ಅವಳೆಲ್ಲ ಸೊಪ್ಪುಗಳು, ಕರಿಬೇವಿನ ಸೊಪ್ಪುಗಳು, ಈಗ ಇದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ಆ ಕ್ರಷ್ಟು ಎಷ್ಟು ಗರಿ ಗರಿ ಆಗಿದೆ ಅಂತ. ಇದಕ್ಕೂ ಎರಡು ಥರ ಡಿಪ್ ಇದೆ, ಒಂದು ನಾರ್ಮಲ್ ಚಟ್ನಿ ಇದೆ, ಆಮೇಲೆ ಇಲ್ಲಿ ಫುಲ್ಲು ಗ್ರೀನ್ ಚಟ್ನಿ ಇದೆ. ಚಟ್ನಿನ ಸಾಂಬಾರ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡೋಣ. ಮೋಸ್ಟ್ಲಿ ಪುದೀನ ಚಟ್ನಿ ಇರಬೇಕು. ಜುಮ್ಮು 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 ಮಾಡ್ಬಿಡ್ತು. ಹಸಿಮೆಣಸಿನ್ಕಾಯಿ ಫಸ್ಟ್, ಹಸಿಮೆಣಸಿನ್ಕಾಯಿ ಫ್ಲೇವರು, ಗದ್ದು ಖಾರ, ಆಮೇಲೆ ಮಿಂಟ್ ಫ್ಲೇವರ್ ಬರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಪಡ್ಡುಗೆ, ಈ ಥರ ಇದ್ದರೆ ಮಿಂಟ್ ಚಟ್ನಿ ಇದ್ದರೆ ಸೂಪರ್ ಆಗಿರುತ್ತೆ. ನನಗೆ ಇಷ್ಟ ಆಯ್ತು ಇದು ಈ ಥರ. ಈಗ ಮಧ್ಯದಲ್ಲಿ ಇದು ಫುಲ್ಲು ಮೆತ್ತ ಮೆತ್ತಗಿದೆ, ಸಬ್ಸಿಗೆ ಸೊಪ್ಪು ಎಲ್ಲ ಇದೆ, ಲೈಟಾಗೆ ಸಾಸಿವೆ ಒಗ್ಗರಣೆ, ಇದು ನಾರ್ಮಲ್ ಚಟ್ನಿ. ಅವಳೆ ದೋಸೆ ಜೊತೆ ತಿಂದಾಗ ಸಖತ್ ಇಷ್ಟ ಆಯಿತು. ಪಡ್ಡುಗು ಚೆನ್ನಾಗಿದೆ, ಸಬ್ಸಿಗೆ ಸೊಪ್ಪಿಂದು ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ. ಅದು ಸ್ವಲ್ಪ ಹಾಕಿದ್ರೂ ಅಷ್ಟೇ ಅದೇ ಡಾಮಿನೇಟ್ ಮಾಡುತ್ತೆ. ಈ ಲೈಟಾಗಿ ಖಾರ ತಿಂತೀರ ಅದೇ ಈ ನಾರ್ಮಲ್ ಚಟ್ನಿಲಿ ಟ್ರೈ ಮಾಡ್ಬೋದು. ಇಲ್ಲ ತಿಂದಿದ ತಕ್ಷಣ ಮೈಯೆಲ್ಲ ಜುಮ್ ಜುಮ್ಮು ಅನ್ಬೇಕು, ಇವಾಗ ನಮ್ಮ ಥರ ನಿದ್ದೆ ಕಂಡು ಬೆಳಬೆಳಗ್ಗೆ ಎದ್ದು ಬಂದಾಗ ನಿದ್ದೆ ಕಂಡು ಹೋಗ್ಬೇಕು ಅಂದರೆ ಮಿಣ್ ಚಟ್ನಿ ಜೊತೆ ತಿನ್ನಬೇಕು, ಹಿಂಗೆ ಟಕ್ಕದ ಕಣ್ಣು ಓಪನ್ ಆಗ್ಬಿಡುತ್ತೆ. ಹಿಂಗಿದೆ ಖಾರ ಇದರಲ್ಲಿ, ಸ್ವಲ್ಪ ಸ್ವಲ್ಪನೇ ನೆಂಚ್ಕೊಂಡು ತಿನ್ಬೇಕು. ಈಗ ನೆಕ್ಸ್ಟ್ ಡಿಶ್ ನೋಡೋಣ. ಮರಳು ಮರಳಾದ ರವೆ ಇಡ್ಲಿ ನೀಟಾಗಿ ಕಟ್ಟಾಗುತ್ತೆ. ಸ್ಪೂನಿಂಗ್ ಇಟ್ಟಿದ ತಕ್ಷಣ ಗ್ರಾವಿಟಿ ಫೋರ್ಸ್ಗೆ ಹಂಗೆ ಕಟ್ಟಾಗೋಯ್ತು ಇಡ್ಲಿ. ಮೇಲ್ಗಡೆ ಬೆಜ್ಜಾನ್, ಕ್ಯಾರೆಟ್ ತುರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ. ಇದು ಕೂಡ ಚಟ್ನಿ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಸಾಗು ಅನಿಸುತ್ತೆ. ಫಸ್ಟು ಸಾಗು ಟ್ರೈ ಮಾಡೋಣ. ಎಸ್, ಆಲೂಗಡ್ಡೆ ಸಾಗು. ಸಾಗುನಲ್ಲಿ ಲೈಟಾಗಿ ಆ ಸ್ವೀಟ್ನೆಸ್ ಇದೆ, ಸಾಗುನೆಲ್ಲ ಇರಲಿಲ್ಲ ಅಂತ ಗೊತ್ತಾಗಿಲ್ಲ. ಒಂದ್ಸಲ ಸಾಗು ನನಗೆ ಕುಡಿದು ನೋಡ್ಬೋಣ. ಹ್ಞೂ, ಲೈಟಾಗಿ ಆ ಸಿಹಿ ಅಂಶ ಬಂದೋಗುತ್ತೆ. ಆಮೇಲೆ ಆ ಬೇಳೆ ಬೇಳೆ ಕಟ್ಟು ಮತ್ತು ಆಲೂಗಡ್ಡೆ ಹಾಕಿರೋದು, ಸೊ ಸಿಂಪಲ್ ಆಗಿದೆ, ಲೈಟಾಗಿದೆ. ಅಷ್ಟೊಂದು ಜಾಸ್ತಿ ಮಸಾಲೆ ಬರೀತು ಏನಿಲ್ಲ, ತುಂಬ ಲೈಟಾಗಿರುತ್ತೆ ಅದು. ಬಟ್ ನನಗೆ ಚಟ್ನಿ ಸಖತ್ ಇಷ್ಟ ಆಗಿದೆ ಅವಾಗಿದ್ದ ಚಟ್ನಿನಲ್ಲಿ ಚೆನ್ನಾಗಿ ಎತ್ಕೊಂಡು. ಆಹಾ, ಇದು ಒಳ್ಳೆ ಕಾಂಬಿನೇಷನ್. ಇನ್ನೊಂದು ರವೆ ಇಡ್ಲಿಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ಬಾಗಿಟ್ಟಿದ ತಕ್ಷಣ ಅದೇ ಎಲ್ಲ ಬಿಚ್ಕೊಂಬಿಡುತ್ತೆ, ಹಾಗೆ ಅವಶ್ಯಕತೆಯೇ ಇಲ್ಲ. ಫುಲ್ಲು ರವೆ ಕಣ 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 ಎಲ್ಲ ಬಿಚ್ಕೊಂಬಿಡುತ್ತೆ, ಹಂಗೆ ನುಂಕೊಂಬಿಡ್ಬೋದು. ಅದೊಂದು ಅಡ್ವಾಂಟೇಜು, ಅಷ್ಟು ಚೆನ್ನಾಗಿದೆ, ಅಷ್ಟು ಮರಳು ಮರಳಾಗಿದೆ ಮತ್ತು ಸಾಫ್ಟ್ ಆಗಿದೆ. ಸೊ ರವೆ ಇಡ್ಲಿ ತಿನ್ನೋರು ತುಂಬ ಜನ ಇರ್ತಾರೆ, ಇದನ್ನು ಇಷ್ಟಪಡ್ತಾರೆ. ಸೊ ಅವರು ಕೂಡ ಅದನ್ನು ಟ್ರೈ ಮಾಡ್ಬೋದು, ನಾರ್ಮಲ್ ಇಡ್ಲಿ ವಡೆ ಅವೆಲ್ಲ ಸಿಗುತ್ತೆ. ನೆಕ್ಸ್ಟು ಈ ಕಡೆ ಹೊಸಬಾತ್. ನೆಕ್ಸ್ಟು ಚೌ ಚೌ ಬಾತ್, ಅದರಲ್ಲಿ ಫಸ್ಟು ಖಾರ ತಿಂದು ಆಮೇಲೆ ಸ್ವೀಟ್ ಕಡೆ ಹೋಗೋಣ.
ಓ ಈರುಳ್ಳಿ ಬೇಜಾನಿದೆ ಉಪ್ಪಿಟ್ಟಲ್ಲಿ, ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಪೀಸಸ್ಸು ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಚಿಕ್ಕ ಪೀಸ್ ಸೈಡ್ ಹಾಕಿದೆ, ಇನ್ನೊಂದು ಪೀಸಿಗೆ ಹಾಕೊಂಬಿಡ್ತು ಬಾಗಿ ಹಸಿಮೆಣಸಿನ್ಕಾಯಿ. ಹಾಂ ಜಾಸ್ತಿ ಒಗ್ಗರಣೆ ಹಾಕಿದ್ದಾರೆ, ಬೇಜಾನ್ ಸಾಸಿವೆಗಳಿದೆ, ಸಾಸಿವೆಗಳೆಲ್ಲ ಬಾಯಿಗೆ ಸಿಗುತ್ತೆ, ಪಾಪ್ ಆಗುತ್ತೆ. ಆಮೇಲೆ ಬೇಜಾನು ಕಡಲೆಬೇಳೆ ಕಟ್ಟುಮ್ ಕಟ್ಟುಮ್ ಅಂತ, ಈರುಳ್ಳಿ ಯಥೇಚ್ಛವಾಗಿದೆ, ಆ ಈರುಳ್ಳಿದು ಆ ಕ್ರಂಚಿನೆಸ್ಸು ಮತ್ತು ಆ ಸಿಹಿ ಅಂಶ ಚೆನ್ನಾಗಿದೆ. ಮಸಾಲೆ ಉಪ್ಪಿಟ್ಟು ಅದಕ್ಕೆ ಸ್ವಲ್ಪ ಚಟ್ನಿ ಹಾಕೊಂಡು ಟೇಸ್ಟ್ ಮಾಡೋಣ. ಎಲ್ಲ ಕಡೆ ಪೈನಾಪಲ್ ಕೇಸರಿ ಬಾತ್, ಅವಾಗ ಒಂದು ಇನ್ನೊಂದು ಒಂದು ವಿಡಿಯೋ ಮಾಡಿದ್ವಿ, ಅಲ್ಲೂ ಕೂಡ ಪೈನಾಪಲ್ ಕೇಸರಿ ಬಾತ್ ಪ್ರತಿ ಬೈಟ್ಗೂ ಬೇಜಾನ್ ಪೀಸಸ್ಗಳು ಸಿಗ್ತಿತ್ತು. ಇದು ಅಷ್ಟೇ, ಚಿಕ್ಕ 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 ಪೀಸ್ಗಳು ಆಗಿದ್ದಾರೆ, ಸೂಪರ್ ಆಗಿದೆ. ಹುಳಿ ಕಮ್ಮಿ ಇದೆ ಅದರಲ್ಲಿ, ಸಿಹಿ ಜಾಸ್ತಿ ಇದೆ ಪೈನಾಪಲ್ದು. ಆ ಫ್ಲೇವರೇ, ಬರೀ ಪೈನಾಪಲ್ ಫ್ಲೇವರೇ ಬರ್ತದೆ ಇದು ಫುಲ್ಲು ಕೇಸರಿ ಬಾತಲ್ಲಿ. ಸಿಹಿ ಮಿತವಾದ ಸಿಹಿ, ಪರ್ಫೆಕ್ಟ್ ಕೇಸರಿ ಬಾತ್. ಒಳ್ಳೆ ಮಜಾ ಮಾಡ್ತದೆ, ಚಿಕ್ಕ 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 ಕ್ಯೂಬ್ಸ್ ಥರ ಹಾಕಿರ್ಬೇಕು. ಅದು ಸಿಕ್ಕಿದಾಗ ಒಂಥರ ಕ್ರೇಜಿ, ಎರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಬೇರೆ ಲೆವೆಲು. ತಿಂದ್ಬಿಟ್ಟು ಈ ಕಡೆ ಮೊಸರು ಅವಲಕ್ಕಿ ಹೋಗೋಣ. ಸೊ ಇಲ್ಲಿನ ಒನ್ ಆಫ್ ದ ಫೇಮಸ್ಸು ಮತ್ತು ಫೇವ್ರೇಟ್ ಡಿಶ್ಶು ಜನರಿಗೆ ಮೊಸರು ಅವಲಕ್ಕಿ. ಸೊ ಅವಲಕ್ಕಿ ಒಗ್ಗರಣೆ ಹಾಕಿರ್ತಾರೆ, ಅದನ್ನು ಹಿಂಗೆ ತೊಗೊಂಡು ಫಸ್ಟ್ ಆಗೇ ತಿನ್ನೋಣ, ಆಮೇಲೆ ಮೊಸರು ಮಿಕ್ಸ್ ಮಾಡ್ಕೊತೀನಿ. ಅರಿಶಿನ ಅದು ಮತ್ತು ಆ ಒಗ್ಗರಣೆ ಹಾಕಿರೋ ಟೇಸ್ಟು, ಆಮೇಲೆ ಸಕ್ಕರೆ ಹಾಕಿರ್ತದೆ ಸ್ವಲ್ಪ, ಅದು ಬಂದ ಮೇಲೆ ಸಿಗ್ದಾಗ ಅದು ಸಿಹಿ ಅಂಶ ಚೆನ್ನಾಗಿತ್ತು. ಇದೊಂಥರ ಟೈಮ್ ಪಾಸ್ ಡಿಶು, ಗೊತ್ತಾಗಲ್ಲ ಇದು ಬೇಗ ಖಾಲಿ ಆಗ್ಬಿಡ್ತೀವಿ, ತಿನ್ನಂಗೆ ಅನ್ಸಲ್ಲ. ಸೊ ಗ್ರೂಪಲ್ಲಿ ತರಿಸ್ಕೊಂಡು ಒಂದು ಎರಡು ಮೂರು ಒಂದೊಂದು ಕೈ ಹಾಕ್ಬಿಟ್ರೆ ಎಲ್ಲನೂ ಖಾಲಿ. ಸೊ ಹಂಗೆ ತಿನ್ನಬಾರ್ದು, ಅದೇನು ಮೊಸರು ಅವಲಕ್ಕಿ ಹಂಗೆ ತಿಂದ್ರೆ ಅದು ಮರ್ಯಾದೆ, ಇಲ್ಲ ಜನ ಬೈತಾರೆ ಮೊಸರು ಅವಲಕ್ಕಿ ಮೊಸರು ಹಾಕೊಂಡಿಲ್ಲ ತಿಂದಿಲ್ಲ ನೀವು ಅಂತ. ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಇನ್ನೊಬ್ರು ಯಾರು ಹೇಳಿದರು ಜಾಸ್ತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅಂತ. ನಾವು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಿದ್ವಿ. ಆಮೇಲೆ ನಿಮ್ಮಿಷ್ಟ ಹೆಂಗೆ ಬೇಕೋ ತಿನ್ಬೋದು. ಇನ್ನು ಸ್ವಲ್ಪ ಜನ ಹೇಳಿದರು ಅವಲಕ್ಕಿ ಎತ್ತಿ ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅಂತೇಳಿ. ನಾವು ಹಿಂಗೆ ತಿಕ್ಕಾದ ಮೊಸರು ಅದ್ರ ಜೊತೆಗೆ ಅಲ್ಟಿ ಕಾಂಬಿನೇಷನು, ಮೊಸರು ಜಾಸ್ತಿ ಹುಳಿ ಅಂಶ ಇಲ್ಲ, ಸ್ವಲ್ಪ ಪರ್ಫೆಕ್ಟ್ ಆಗಿದೆ. ಇಷ್ಟ ಆಯಿತು, ನೀವು ಖಾಲಿ ಮಾಡಿ ನೆಕ್ಸ್ಟು ಇಲ್ಲಿಂದ ಇನ್ನೊಂದು ಫಾಸ್ಟ್ ಮೂವಿಂಗ್ ಡಿಶ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಇಲ್ಲಿಂದ ಫಾಸ್ಟ್ ಮೂವಿಂಗ್, ಜನ ಬಂದು ತುಂಬ ಇಷ್ಟಪಟ್ಟು ತಿನ್ನೋದು ಇಡ್ಲಿ, ಬಟನ್ ಇಡ್ಲಿ ಅಥವಾ ಕಪ್ ಇಡ್ಲಿ ಸಪ್ರೇಟಾಗಿ ತರಿಸ್ಕೊಂಡಿದ್ದೀನಿ. ಆಮೇಲೆ ವಡೆ, ವಡೆ ಕೂಡ ಜಾಸ್ತಿ ಸೇಲ್ ಆಗುತ್ತೆ, ತುಂಬ ದೊಡ್ಡ ಸೈಜು, ಅದನ್ನು ಡಿಪ್ಪು ತರಿಸ್ಕೊಂಡಿರೋದು ನಾವು. ಅದು ಈರ್ತಾ ಇದೆ ಸಾಂಬಾರ್ನ, ಇನ್ನೂ ಚೆನ್ನಾಗಿ ಈರ್ಕೊಳ್ಳಿ. ಫಸ್ಟು ಬಟನ್ ಇಡ್ಲಿನ ಮುಗಿಸ್ಬಿಡೋಣ. ಆಹಾ ಹಾ ವಾವ್, ಸಾಕ ಸಾಫ್ಟ್ ಆಗಿದೆ, ಜಾಸ್ತಿ ಪ್ರೆಷರೇ ಕೊಡೋದಲ್ಲ ನಾನು. ಹಿಂಗಿಟ್ಟೆ ಅಷ್ಟೇ ಸ್ಪೂನಿಂಗ್ ತೂಕಕ್ಕೆ ಕಟ್ಟಾಗೋಯ್ತು. ಸಾಂಬಾರು ಚೆನ್ನಾಗಿತ್ತು ಆವಾಗಲೇ. ಸೊ ಇದನ್ನು ಸಾಂಬಾರಲ್ಲೇ ತಿನ್ನಬೇಕು, ಒಳಗೆ ಹಾಕ್ಬಿಟ್ಟು ಸಾಂಬಾರನ್ನ. ಹೀರ್ಕೊಂಬಿಡ್ತು ಸುಮ್ಮನೆ ಹಿಂಗೆ ಇಟ್ಟಿದ್ದು ಒಳಗಡೆ ಸಾಂಬಾರನ್ನೆಲ್ಲ. ಆಹಾ ಮೆಲ್ಟ್, ಸೂಪರ್, ಡಿ ಮಸ್ಟ್ ಟ್ರೈ. ಬಂದಾಗ ಫಸ್ಟ್ ಟ್ರೈ ಮಾಡಬೇಕಾಯ್ತು ಇದು, ಬಟ್ ಸ್ಪೆಷಲ್ದು ಲಾಸ್ಟಲ್ಲಿ ಇಲ್ಲಿ ಏನ್ಬಿಟ್ಟು ಲಾಸ್ಟಲ್ಲಿ ತರಿಸಿದ್ದು. ಸೊ ನೀವು ಬಂದಾಗ ಫಸ್ಟ್ ಟ್ರೈ ಮಾಡಬೇಕು ಇಡ್ಲಿ ಅಥವಾ ವಡೆ. ಸಪದಾಗಿದೆ, ರವೆ ಇಡ್ಲಿ ಏನು ತಿನ್ನಲ್ಲ ಅದಕ್ಕಿಂತ ಸಾಫ್ಟ್ ಆಗಿದೆ, ಹಂಗೆ ಮೆಲ್ಟೇ ಆಗೋದು ಬಾಯಲ್ಲಿ. ಸೂಪರು, ಸಾಂಬಾರ್ ಜೊತೆ ಕಾಂಬಿನೇಷನ್ ಅಲ್ಟಿಮೇಟ್. ಈರ್ಬಿಡ್ತಲ್ಲ ಕತ್ತಿದ ತಕ್ಷಣ ಮತ್ತೆ ರಿಲೀಸ್ ಮಾಡ್ತು, ಅದು ತರಿ ತರಿಯಾಗಿದೆ, ಅದರಲ್ಲೂ ಕಾಯಿ ತುರಿ ಎಲ್ಲ ಸಿಗ್ತಾ ಇರುತ್ತೆ. ಇದಕ್ಕೆ ಬೆಲ್ಲ ಹಾಕಿಲ್ಲ, ಸೊ ನಿಮಗೆ ಈ ಸಾಂಬಾರಲ್ಲಿ ಸಿಹಿ ಬರಲ್ಲ. ಸೊ ಹಂಗೆ ಇದೆ, ಅದೊಂಥರ ಡಿಫ್ರೆಂಟ್. ಆ ಥರನೂ ತುಂಬ ಜನ ಇಷ್ಟಪಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಚೆನ್ನಾಗಿದೆ. ಸೊ ತಿನ್ಬಿಟ್ಟು ನೆಕ್ಸ್ಟ್ ಆ ಕಡೆ ನೆನೀತಾ ಇರೋ ವಡೆ ಕಡೆ ಹೋಗೋಣ. ನೆಕ್ಸ್ಟ್ ಉದ್ದಿನ ವಡೆ. ಅಯ್ಯೋ, ಏನು ವಡೆ ತಿಂತಾಯಿದ್ದೀನ, ಕೇಕ್ ತಿಂತಾಯಿದ್ದೀನ, ಪೇಸ್ಟಿ ಕಟ್ ಮಾಡೋ ಥರ ಫೀಲ್ ಆಗ್ತಿದೆ. ಫುಲ್ ಈರ್ಕೊಂಬಿಟ್ಟಿದೆ ಅಲ್ಲಿ. ವಡೆನ ಫುಲ್ಲು ಕ್ರಿಸ್ಪಿ ಆಗಿ ತಿನ್ನೋರು ಸಪ್ರೇಟಾಗಿ ತರಿಸ್ಕೊತಾರೆ. ಸೊ ನಮಗೆ ಸಾಂಬಾರು ಎಲ್ಲ ನೆನಿಬೇಕು ಅವಲೇ ತಿನ್ನೋದು. ಸೊ ಆ ಥರದವರು ಈ ಥರ ತರಿಸ್ಕೊಬೋದು. ಸಾಂಬಾರು ಚೆನ್ನಾಗಿರ್ಬೇಕಷ್ಟೇ, ಫಸ್ಟು ಅವಲೇ ತಿಂದೆ ಚೆನ್ನಾಗಿತ್ತು. ಸೊ ಇದು ಕೂಡ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೂಟ್ ಆಯಿತು ನನಗೆ ಅಲ್ಲ,
ಕರಗೋಯ್ತು ಬಟ್ ನುಂಗಕ್ಕಾಗ್ತಿರಲಿಲ್ಲ. ಬಿಸಿ ತುಪ್ಪ ನುಂಗಕ್ಕೋಗಲ್ಲ, ಉಗ್ಳಕ್ಕಾಗಲ್ಲ ಆ ಥರಲ್ಲ. ಹಂಗೆ ಮೇಲ್ಗಡೆ ಬಿಸಿ ಆರೋಗಿದೆ ಅಂತ ಅನಿಸ್ತು, ಬಟ್ ಒಳಗಡೆ ಇದೆ ಬಿಸಿ. ಹುಷಾರಾಗಿ ತಿನ್ನಬೇಕು. ಟೇಸ್ಟ್ ಮಾತ್ರ ಅದ್ಭುತ. ಇದಕ್ಕೂ ಅಷ್ಟೇ, ಅಲ್ಲಿನ ಅವಶ್ಯಕತೆ ಇಲ್ಲ. ಅವಳು ಹೇಳಿದ್ನಲ್ಲ ಪೇಸ್ಟಿ ಕಟ್ಟಂಗೆ ಕಟ್ಟಂತಿದೆ ಅಂತ, ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿದೆ ಸಾಂಬಾರ್ನ ಒಳಗವರೆಗೂ. ಸೊ ಅದು ಹಂಗೆ ಕರ್ಗೋಗುತ್ತೆ ಬಾಯಲ್ಲಿಟ್ಟ ತಕ್ಷಣ. ಚೆನ್ನಾಗಿದೆ. ಬ್ರೀತಬಲ್ ಇಡ್ಲಿ, ಬ್ರೀತಬಲ್ ವಡೆ ಮಾಡವ್ರೆ. ಸೊ ಬ್ರೀತಬಲ್ ಅಂದರೆ ಅದರಲ್ಲಿ ಹೋಲ್ಸ್ ಎಲ್ಲ ಇರುತ್ತೆ. ಸೊ ಹೀರ್ಕೊಳುತ್ತೆ ನೀಟಾಗಿ, ಸ್ಪಾಂಜ್ ಥರ. ಈಗ ನೀಟಾಗಿ ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಫೈನಲಾಗಿ ಐಸ್ ಕ್ರೀಮು ಅಲ್ಲ ಕಾಫಿ ತರಿಸಿದ್ವಿ. ನೋಡಿದ ತಕ್ಷಣ ಫಸ್ಟು ಐಸ್ ಕ್ರೀಮು ಮಿಲ್ಕ್ ಶೇಕು ಅಂದ್ಕೊಂಡ್ವಿ. ಕಾಫಿ ಇದು ಸ್ಪೆಷಲ್ ಕಾಫಿ, ನಾರ್ಮಲಾಗೂ ಸಿಗುತ್ತೆ ಬಟ್ ಈ ಥರ ತರಿಸ್ಕೊಂಡು ಕುಡಿಬೇಕು ಸ್ಪೆಷಲಾಗಿ. ಮೇಲಿನವರೇ ಎಲ್ಲ ಹಾಕಿ ಕೊಡ್ತಾರೆ. ಇದು ಸೂಪರು ರಂಗ ನಮ್ಮ ಸತೀಶ್ ಅವ್ರಿಗೆ, ಜಾಸ್ತಿ ನೊರೆ ಇದೆ ತೊಳಿ. ಥ್ಯಾಂಕ್ ಯು. ಫುಲ್ ಸ್ಟ್ರಾಂಗ್ ಅದ ಕಾಫಿ, ಸೂಪರ್. ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ ಕುಡಿದ ತಕ್ಷಣ. ಫೈನಲಾಗೆ ಇಲ್ಲಿ ಬಂದಾಗ ಮೇಯ್ನು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಫಸ್ಟು ಟ್ರೈ ಮಾಡಬೇಕು. ಅದು ಆ ಬಟನ್ ಇಡ್ಲಿ, ಅದು ಕಪ್ ಇಡ್ಲಿ ಏನಂತಾರೆ, ಅದನ್ನು ಸೂಪರ್ ಸಾಫ್ಟ್ ಆಗಿತ್ತು. ಈ ಪುಡಿಂಗ್ ಎಲ್ಲ ಬರುತ್ತಲ್ಲ ಪುಡಿಂಗ್, ಆ ಥರ ಕಟ್ ಮಾಡೋಕ್ಕೆ ತೂಕ ಸ್ಪೂನಿನ ತೂಕಕ್ಕೆ ಕಟ್ ಆಗ್ತಿತ್ತು. ಇಡ್ಲಿ ಸಾಂಬಾರ್ ಜೊತೆಗೆ ಒಳ್ಳೆ ಕಾಂಬಿನೇಷನು. ಚಟ್ನಿ ಕೂಡ ಸಾಗಾಯಿತು ಫ್ರೆಶ್ಶಾಗೆ, ತೆಂಗಿನಕಾಯಿದು ಆ ಫ್ಲೇವರ್ ಎಲ್ಲರು. ಸೊ ತೆಂಗಿನ ಅದು ಚಟ್ನಿ, ತೆಂಗಿನಕಾಯಿ ಚಟ್ನಿ ಎಲ್ಲ ನಾವೇನೇನು ತಿಂದಿದ್ವಲ್ಲ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ, ಆರಾಮಾಗಿ ತಿನ್ಬೋದು. ಅದು ಮಸ್ಟ್ ಟ್ರೈ. ಅದಾದಮೇಲೆ ಕ್ರಿಸ್ಪಿಯಾಗಿ ತಿಂತೀರಾ ಅಂದರೆ ಜಾಸ್ತಿ ವಡೆ ಜಾಸ್ತಿ ಸೇಲ್ ಆಗುತ್ತೆ. ಸೊ ಅದನ್ನು ಹಾಗೆ ತಿನ್ಬೋದು ಕ್ರಿಸ್ಪಿಯಾಗೆ, ಇಲ್ಲ ನಮ್ಮ ಥರ ನೆನೆಸ್ಕೊಂಡು ತಿಂತೀರಾ ಅಂದರೆ ಡಿಪ್ಪು, ಡಿಪ್ಪಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ. ಫುಲ್ಲು ಹೀರ್ಕೊಂಬಿಡುತ್ತೆ ಸಾಂಬಾರ್ನೆಲ್ಲ ಒಳಗಡೆ, ಕರ್ಗೋಗುತ್ತೆ ಬಾಯಲ್ಲಿಟ್ಟಿದ ತಕ್ಷಣ. ಒಳ್ಳೆ ಮಜಾ ಕೊಡುತ್ತೆ, ದೊಡ್ಡ ಸೈಜಿಂದು ವಡೆ. ಅವೆರಡು ಮಸ್ಟ್ ಟ್ರೈ. ಅದಾದಮೇಲೆ ರವೆ ಇಡ್ಲಿ ತಿನ್ನೋರಿಗೆ ರವೆ ಇಡ್ಲಿ ಆಪ್ಷನ್ ಇದೆ. ಆಮೇಲೆ ದೋಸೆ ತಿನ್ನೋರಿಗೆ ಬೆಣ್ಣೆ ಮಸಾಲೆ ದೋಸೆ ಮಸ್ಟ್ ಟ್ರೈ. ನಾವು ತರ್ಸ್ಕೊಂಡಿದ್ದು ಬೆಣ್ಣೆ ಮಸಾಲೆ ದೋಸೆ, ಕರುಮ್ 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 ಅಂತ ಇರುತ್ತೆ ತಿಂತಾಯಿದ್ರೆ, ಗರಿ ಗರಿಯಾಗಿರುತ್ತೆ. ಆಮೇಲೆ ಅದು ಚಟ್ನಿ ಜೊತೆಗೆ ಸಖತ್ ಕಾಂಬಿನೇಷನ್. ಆಮೇಲೆ ಅವು ಮೊಸರು ಅವಲಕ್ಕಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕರಬಾತು ಕೇಸರಿ ಬಾತ್, ಅಲ್ಲಿ ಕೇಸರಿ ಬಾತ್ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಅದರಲ್ಲಿ ಪೈನಾಪಲ್ ಹಾಕಿರ್ತಾರಲ್ಲ, ಚಿಕ್ಕ ಚಿಕ್ಕ ಪೀಸ್ಗಳು ಬೇಜಾನ್ ಹಾಕಿರ್ತಾರೆ. ಒಂದು ಚಿಕ್ಕ ಸ್ಪೂನು ಒಂದು ಎಷ್ಟು ಇಷ್ಟೇ ಎಷ್ಟು ಎತ್ಕೊಂಡ್ರು ಅದರಲ್ಲಿ ಒಂದು ಪೀಸ್ ಆದರೂ ಸಿಗುತ್ತೆ ಪೈನಾಪಲ್. ಆ ಥರ ಪುಟ್ ಪುಟ್ಟ ಹಾಡಿ ಪೀಸು ಅತಿ ಹೆಚ್ಚು ಯಥೇಚ್ಛವಾಗಿ ಹಾಕಿರ್ತಾರೆ. ಕೇಸರಿ ಬಾತ್ ಫುಲ್ಲು ಪೈನಾಪಲ್ದೇ ಫ್ಲೇವರ್ ಬರ್ತಾ ಇರುತ್ತೆ, ಅದಕ್ಕೆ ಅದು ಜಾಸ್ತಿ ಇಷ್ಟ ಆಯಿತು. ಸ್ವೀಟ್ ತಿನ್ನೋರು ಅದನ್ನು ಟ್ರೈ ಮಾಡಲೇಬೇಕು. ಲಾಸ್ಟಲ್ಲಿ ಒಂದು ಕಾಫಿ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು, ಅದು ಕೂಡ ಸ್ಪೆಷಲ್ ಕಾಫಿ. ಮಸ್ಟ್ ವಿಸಿಟ್ ಜಾಗ ಶಿವಮೊಗ್ಗಕ್ಕೆ ಬಂದಾಗ. ಒಂದು ಒಳ್ಳೆ ಆ್ಯಂಬಿಯನ್ಸಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು. ಪಾರ್ಕಿಂಗ್ ವ್ಯವಸ್ಥೆ ಇದೆ, ಆರಾಮಾಗಿ ಮುಂದೆ ನಿಲ್ಸ್ಕೊಬೋದು, ತೊಂದರೆ ಇಲ್ಲ. ಆಮೇಲೆ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಗೂಗಲ್ ಲಿಂಕು, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಬಂದ್ಬಿಡ್ಬೋದು. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾಯಿರೋದು ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಮ್ಮ ಕರ್ನಾಟಕದ ಬ್ರ್ಯಾಂಡು, ಇವಾಗ ಅವ್ರದ್ದು ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನೀವು ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು, ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಸೊ ಆ ಮಸಾಲ ಪದಾರ್ಥ, ಸೊ ರೆಡಿ ಮಿಕ್ಸು, ಗುಲಾಬ್ ಜಾಮೂನು ಅವೆಲ್ಲನೂ ಚೆನ್ನಾಗಿರುತ್ತೆ. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.